ಅದುರವ್ರೆ ಅಟ್ಟಿಲಿದ್ದಾರೆ ಇದೇನ್ ಕೌಟ್ರೆ ಬನ್ನಿ. ಯಾಕೆ ಮಧುರವ್ರೆ ಇವತ್ತು ಯಾನೋ ಐಟಮ್ ತೋರಿಸ್ತೆ ಸುಮ್ಮನೆ ಕೂತಿದಾರಿ ಅಂದ್ರೆ ಇಷ್ಟು ದಿನ ಬಂದಾಗ ಡ್ಯಾನ್ಸ್ ಮಾಡ್ತಾ ಇದ್ರಿ ಇಲ್ಲ ಅಂದ್ರೆ ಯೋಗ ಮಾಡ್ತಾ ಇದ್ರಿ ಇವತ್ತು ಯಾನು ಮಾಡ್ತಾ ಇಲ್ವಲ್ಲ ಅದಕ್ಕೆ ಕೇಳ್ದಿ. ಇವತ್ತು ಯಾವ್ದಕ್ಕೂ ಮೂಡಿಲ್ಲ ಗೌಡ್ರೆ. ಯಾಕೆ ಯಾನಾಯ್ತು? ನಮ್ಮ ಮನೇಲಿ 2 ದಿನದಿಂದ ಹಾಲು ಮೊಸರು ತರಕಾರಿ ಇವೆಲ್ಲ ಕಳ್ತನ ಆಗ್ತಿದೆ, ಅದೇ ಟೆನ್ಷನ್ ಅಲ್ಲಿ ಇದೀನಿ. ಅಯ್ಯೋ ನಮ್ಮಿಬ್ಬರದು ನೀರ್ಗದ್ದ ಹುಳ ಜೋಡೆ ತಿನ್ಕತ್ತೆ ಆಗೋಯ್ತು. ನಮ್ಮಟ್ಟಿಗೂ ಯಾವನ್ನ ಕಳ್ಳ ಬಂದು ನನ್ನ ಸೈಕಲ್ ಮುಂಚೂರಿ ಚಕ್ರ ಇಂಚೂರಿ ಸ್ಟ್ಯಾಂಡ್ ಎರಡು ಬಿಚ್ಕೊಂಡು ಹೋಗ್ಬಿಟ್ಟವ್ನೆ. ಆ ಕಳ್ಳನ ಹಿಡ್ಕೊಳ್ಳೋದಲ್ವಾ? ಹಿಡಿಯೋ ಪ್ರಯತ್ನ ಮಾಡ್ತಾವ್ನಿ. ನಿಮ್ ಬಜೆಟ್ ಪ್ಲಾನ್ ಹೇಗ್ ನಡೀತದ? ಯಾನೇ ಒಳ್ಳೆ ಮಧುರ ಅವ್ರೆ, ಹಾವು ಪಡೆದು ಒದ್ದಗ ಹಾಕ್ದಂಗ ಅದೇ ಅಂದ್ರೆ ಈ ಚೋರಿ ಉಳ್ಸಕ್ ಹೋಯ್ತೀನಿ, ಆ ಚೋರಿಂದ ಕಿತ್ಕೊಂಡು ಹೋಯ್ತಾ ಅದೇ ಅಂದಿ. ಅದೇ ಕತೆ ಆಗಿದೆ ಗೌಡ್ರೆ. ನಿಮ್ ಬಜೆಟ್ ಪ್ಲಾನಿಗೆ ಇನ್ಸ್ಪೈರ್ ಆಗಿ ನಾನು ಫಾಲೋ ಮಾಡ್ತಿದ್ದೆ, ಆದ್ರೆ ಆ ಕಳ್ಳ ಬಂದು 1 ತಿಂಗಳಿಗಾಗೋ ಸಾಮಾನ ಕತ್ಕೊಂಡು ಹೋಗಿ ಈ ಲೆಕ್ಕಾಚಾರದಲ್ಲಿ ಸೋಲೋ ಹಾಗೆ ಮಾಡ್ಬಿಟ್ಟ. ಮಧುರ ಅವ್ರೆ ನೀವು ಮಾತ್ರ ಸೋಲಬಾರದು. ಮೊದಲನೇ ಸಲ ನನ್ನ ಇನ್ಸ್ಪೈರ್ ಆಗಿ ತಗೊಂಡಿದ್ದಾರೆ, ಅಂದಮೇಲೆ ನೀವು ಗೆಲ್ಲಲೇಬೇಕು. ಗೆಲ್ಲಂಗ ನಮ್ಮ ಆಡ್ತೀನಿ ಕಂಪುಡಿ. ಮಧುರ ಅವ್ರೆ ನಮ್ಮಟ್ಟಿ ಬಜೆಟ್ ಲೆಕ್ಕಾಚಾರದಲ್ಲಿ ನಾ ಸೋತ್ರು, ನಿಮ್ಮನ್ನು ಮಾತ್ರ ನಾ ಸೋಲಕ್ ಕೊಡಲ್ಲ. ವೆರಿ ಗುಡ್ ಗೌಡ್ರೆ, ನಿಮ್ ಬಜೆಟ್ ಪ್ಲಾನ್ ಸೂಪರ್ ಆಗಿದೆ. ಮಧುರ ಅವ್ರೆ ನಂಗ್ ಮಾಡೋ ಇದನ್ನೆಲ್ಲ ತಗೊಳಕ್ ನಿಮ್ ಹತ್ರ ದುಡ್ಡಿಲ್ಲ ಅಂದಿದ್ರೆ ನನ್ನ ಹತ್ರ ಕೇಳ್ಬೇಕಾಗಿತ್ತು, ನಾನ್ ಕೊಡ್ತಿದ್ದೆ. ಅದನ್ ಬಿಟ್ಟು ಕಳ್ತನ ಮಾಡಿದಿರಲ್ಲ. ಮಧುರ ಅವ್ರೆ ನನ್ ಮಾತಾಡ್ಬೇಡಿ ಗೌಡ್ರೆ, ಇದನ್ನೆಲ್ಲ ತಗೊಂಡ್ ಫಸ್ಟ್ ಹೊರಡಿ. ಇನ್ನು 1 ಕ್ಷಣ ಇಲ್ಲಿದ್ರೆ ಫ್ರಿಡ್ಜ್ ಒಳಗ್ ಹಾಕಿ ಬಾಗಿಲ್ ಹಾಕ್ಬಿಡ್ತೀನಿ. ಇದ್ಯಾನಪ್ಪ ಇದು ಹಿಂಗಾಗೋಯ್ತು. ಮಧುರ ಅವ್ರ ಮುಂದೆ ಹೀರೋ ಆಗಮಂತ ಹೋದ್ರೆ ಕಣ್ಣು ಹಾಕ್ಬಿಟ್ಟು. ಇದಕ್ಕೆ ಎವಳದು ಹಣ ಬರ ಚೆಂದಾಗಿರ್ಬೇಕು ಅಂತ. ಕಮ್ಮಿ ಹಂಗ ನೋಡಿ, ನನ್ ಕಳ್ಳ ಸಿಕ್ತಾನೆ ಅಲ್ಲಿ ಮಧುರ ಅವ್ರ ಕಳ್ಳ ಅಂತಾರೆ.